ಚಾಮರಾಜನಗರದ ಬಸವರಾಜೇಂದ್ರ ಖಾಸಗಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಎದುರಾಗಿದೆ. ಆರು ಮಂದಿ ಸೋಂಕಿತರನ್ನ ಡಿಸ್ಚಾರ್ಜ್ ಮಾಡಿ ಜಿಲ್ಲಾಸ್ಪತ್ರೆಗೆ ವಾಪಸ್ ಕಳಿಸಲಿಕ್ಕೆ ಆಸ್ಪತ್ರೆ ಮುಂದಾಗಿದೆ. ಈಗಾಗಲೇ ಇಬ್ಬರು ಸೋಂಕಿತರನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಇವತ್ತು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮುಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲೋಕೇಶ್ ಕೊರೋನಾದಿಂದ ಸಾವನ್ನಪ್ಪಿದ್ದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ನೇಷ್ಟೇ ಮದುವೆಯಾಗಿ ವಧುವಿನ ಮನೆಗೆ ಬಂದಿದ್ದಂತ ಮದುಮಗ ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ತಬಕದ ಹೊನ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ದಾವಣಗೆರೆಯಲ್ಲಿ ಪೊಲೀಸರು ದಂಡ ವಿಧಿಸಿದ್ದಕ್ಕೆ ವೃದ್ಧರೊಬ್ಬರು ಹೈಡ್ರಾಮಾ ಮಾಡಿದ್ದಾರೆ, ಅನಗತ್ಯ ಓಡಾಡ್ತಿದ್ದಾರೆ ಅಂತ ಪೊಲೀಸರು 500 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡಂತ ವೃದ್ಧ ರಸ್ತೆಯಲ್ಲೇ ಕೂತು ಪೊಲೀಸರ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೋಲಾರದಲ್ಲಿ ಆರೋಗ್ಯ ಇಲಾಖೆಯ ಎಡವಟ್ಟು ಬಯಲಾಗಿದೆ. ಕೊರೋನಾ ಪರೀಕ್ಷೆ ಮಾಡಿಸದವರಿಗೂ ಕೂಡ ಪಾಸಿಟಿವ್ ಇದೆ ಅಂತ ವರದಿಯನ್ನು ನೀಡಿದೆ. ಕೋಲಾರ ತಾಲೂಕಿನ ಕೋತಾಂಡಹಳ್ಳಿ ಗ್ರಾಮದ ನಿವಾಸಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಬಳ್ಳಾರಿಯಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಖಡಕ್ ಸೂಚನೆ ಮೇಲೆ ಸಂಡೂರು ಸಿರುಗುಪ್ಪ ತಾಲೂಕಿನ ವಿವಿಧೆಡೆ ನಕಲಿ ಡಾಕ್ಟರ್ಸ್ ಕ್ಲಿನಿಕ್ ಮೇಲೆ ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ನಡೆಸಿದ್ದಾರೆ. 5 ಜನ ನಕಲಿ ಡಾಕ್ಟರ್ಸ್ ವಶಕ್ಕೆ ಪಡೆದಿದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಭಾರತ ಒಂದು ತುರ್ತು ಕರೆ ಸಂಖ್ಯೆ ಪರಿಕಲ್ಪನೆಯಡಿ ದೇಶದಾದ್ಯಂತ ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆ 112 ಜಾರಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಗೂ ಒಟ್ಟು 16 ವಾಹನಗಳು ಬಂದಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಅನಾವರಣಗೊಳ್ತು. ಉತ್ತರ ಕನ್ನಡದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಚಾಲನೆಯನ್ನು ನೀಡಿದರು. ಪ್ರಯತ್ನಮೆ ಮಾತು ಕೇಳಿ ಕೊಲೆ ಮಾಡಿದಂತ ಆರೋಪಿಗಳನ್ನು ಕೋಲಾರದ ಕೆಜಿಎಫ್ ಪೊಲೀಸರು ಬಂಧಿಸಿದ್ದಾರೆ. ಕೆಜಿಎಫ್ ನಗರದ ಮಹಾರಾಜ ರಸ್ತೆಯ ಋಷಿಕೇಶ್ ಕೋಚಿಂಗ್ ಸೆಂಟರ್ನಲ್ಲಿ ಏಪ್ರಿಲ್ 28ರಂದು ಮುಕುಂದನ್ ಅನ್ನೋರ ಕೊಲೆ ನಡೆದಿತ್ತು. ನದಿಯಲ್ಲಿ ಈಜಲಿಕ್ಕೆ ಹೋಗಿ 3 ಯುವಕರು ನೀರು ಪಾಲಾಗಿದ್ದಾರೆ. ಲಾಕ್ಡೌನ್ ರಜೆಯಲ್ಲಿ ಮೋಜು ಮಾಡಲಿಕ್ಕೆ ಹೋಗಿ ಜೀವ ಕಳ್ಕೊಂಡಂತ ಯುವಕರು ಶಿರ್ವಾ ಠಾಣಾ ವ್ಯಾಪ್ತಿಯ ಪಾಂಬೂರು ಕೆಬಡಿ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಶಿರ್ವಾ ಗ್ರಾಮ ಕ್ವಾಲಿನ್ ಕ್ಯಾಸ್ಟಲಿನೋ 21 ವರ್ಷ, ಜಾಬಿರ್ 18 ವರ್ಷ, ರಿಜ್ವಾನ್ 28 ವರ್ಷ ಮೃತ ಯುವಕರಾಗಿದ್ದಾರೆ. ಆಳವಾದ ಗುಂಡಿಗೆ ಈಜಲಿಕ್ಕೆ ಹೋದಂತಹ ಪರಿಣಾಮ ನಡೆದಿರುವಂತಹ ದುರ್ಘಟನೆ ಇದು. ಶಿರ್ವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆಯ ಹಲವೆಡೆ ಗುಡುಗು ಸಿಡಿಲು ಸಮೇತ ಧಾರಾಕಾರ ಮಳೆ ಸುರಿತಾ ಇದೆ. ಹಾವೇರಿ ತಾಲೂಕು ಅಗಡಿ ಹೊಸರಿತ್ತಿ ಬಸವನಕಟ್ಟಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಮಳೆಯಾಗಿದೆ. ಅರ್ಧ ಗಂಟೆಯಿಂದ ಸುರಿದಂತ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿರುಗಾಳಿ ಗುಡುಗು ಸಿಡಿಲಿಗೆ ಕೆಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಅತ್ತ ಕೊಡಗಿನಲ್ಲೂ ಕೂಡ ಅಷ್ಟೇ, ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಮಡಿಕೇರಿ ಸುಂಟಿಕೊಪ್ಪ ಕುಶಾಲನಗರ ಸುತ್ತಮುತ್ತ ಎಡಬಿಡದೆ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. 3 ದಿನಗಳಿಂದ ಸಂಜೆ ಮಳೆ ಸುರಿತಾ ಇದೆ.